ಹಲೋ, ಇದಾಯ್ತು DRFO. ಹೌದು DRFO ದಾವಣಗೆರೆ. ಹೌದು, ತಾವು ಸರ್? ಸರ್, ಯಾವ ನೀತಿ ಮೇಲೆ ನೀವು ಮರ ಕಡಿಯಕ್ ಪರ್ಮಿಷನ್ ಕೊಟ್ರಿ ಶಿವಪ್ಪ ಸರ್ಕಲ್ ನಿಂದ ಮುಂದೆ ಹೋಗೋ ಜಾಗ ದಾವಣಗೆರೆ? ಯಾವ್ದು ಹೇಳಿ? ಶಿವಪ್ಪ ದಾವಣಗೆರೆ ಸರ್ಕಲ್ದು? ಶಿವಪ್ಪ ಸರ್ಕಲ್ ನಿಂದ ಮುಂದೆ ಹೋಗೋ ಮರನ ನಿಮ್ಗೆ ಏನ್ ಅಧಿಕಾರ ಇದೆ ಜೀವಂತ ಮರ? ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಜೀವಂತ ಇರೋ ಮರಗಳನ್ನ ಕಡಿಯುವ ಹಕ್ಕಿಲ್ಲ. ನೀವು ಯಾವ ಮಹಜರ್ ಹಂಗೆ ಏನಂತ ಮಾಡಿದಿರಿ ನೀವು? ಅದೇ ಹೇಳ್ತಾ ಇರೋದು. ಈಗ ಪರ್ಮಿಷನ್ ಕೆಲವು ಪ್ರಾಪರ್ಟಿ ಪ್ರಾಬ್ಲಮ್ ಇರೋದ್ರಿಂದ ಪ್ರಾಪರ್ಟಿ 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 ಡ್ಯಾಮೇಜ್ಗಳಿಗೆ. ಸತ್ರೆ ಪ್ರಾಪರ್ಟಿ ಬಿದ್ರೆ ಏನಾ ಏನ್ ಸರ್? ನೀವು ಏನ್ ಸರ್ ಉಸಿರು ಕೊಡ್ತಾ ಇರೋ ಮರಗಳನ್ನ ಕಡಿಯೋ ಹಕ್ಕೇ ಇಲ್ಲ ನಿಮಗೆ. ಇಲ್ಲ, ನಾನು ಈಗ ಅದನ್ನೇ ಹೇಳಿದ್ದೀನಿ. ನೆಕ್ಸ್ಟ್ ಟೈಮು ಯಾರು ಪರಿಸರ ವೇದಿಕೆ ಅವರು ಯಾರು ಇದಾರಲ್ಲ, ಅವರನ್ನು ನಾನು ಕರೆಸ್ತೀವಿ. ಯಾವ್ದೇ ಮರಗಳನ್ನ ಮಾಡ್ಬೇಕಾದ್ರೆ ನೆಕ್ಸ್ಟ್ ಅದ್ ಯಾವ್ದಿದೆ ನೋಡ್ಬಿಟ್ಟು ಸರ್, ಅವ್ರದ್ದು ಇದು ಒಪಿನಿಯನ್ ಲಿಟ್ರಲಿ ಇಟ್ಕೊಂಡು. ಹೇಳ ಸರ್, ಆ ಪ್ರಾಪರ್ಟಿ ಅವರಿಗೆ ಕಮರ್ಷಿಯಲ್ ದೃಷ್ಟಿಯಿಂದ ಆ ಮರ ಕಡಿಸಿ ಆ ಬೋರ್ಡ್ಗಳು ಕಾಣ್ಬೇಕು ಅಂತ ಮಾಡಿರೋ ಹುನ್ನಾರ ಇದು. ಇದರಲ್ಲಿ ನಾವು FIR ಆಗ್ಬೇಕು, ಅವ್ರ ಮೇಲೆ FIR ಆಗ್ಬೇಕು, ಪರ್ಮಿಷನ್ ಕೊಟ್ಟಿರೋ ಅಧಿಕಾರಿಗಳ ಮೇಲೆ FIR ಆಗ್ಬೇಕು. ನಾವು ಬಿಡೋದಿಲ್ಲ, ನಮ್ಗೆ ಅನ್ಯಾಯ ಆಗಿದೆ. ಮೈಸೂರು ಅದು ಕತೆ ಗೊತ್ತಾಯ್ತಲ್ಲ, ನೀವು ಇಲ್ಲ, ಮೈಸೂರಲ್ಲಿ ನಾವು FIR ಆಗಿದೆ ಇವಾಗ, ನಮ್ಗೆ ಬಿಡೋದಿಲ್ಲ ಸರ್. ಅದೇ ಹೆಂಗೆ ನೀವು ಮರನ ಕಡಿದ್ರಿ ಸರ್? ನೀವು ಅಲ್ಲ, ಮರ ಕಟ್ಟಿ ಮಾಡಿಲ್ಲ, ಅವ್ರು ನಿಂದಿರ್ಸಿದಾರಲ್ಲ ಸರ್, ಅದನ್ನ. ಎಷ್ಟು ರೆಂಬೆಗಳು ಕೊಡೋದಾಕ್ಬಿಟ್ಟಿದ್ರಿ? ಅದು ಅಲ್ಲ, ಮಾನಸಿಕ ರೆಂಬೆ ರೋಗಕ್ಕೆ ಗೊತ್ತಾಗುತ್ತೆ. ಮರಕ್ಕೂ ಮಾನಸಿಕ ರೋಗ ಇಲ್ಲ ಅಂತ ಇಲ್ಲ. ಬ್ರಿಟನ್ ಸರ್ಕಾರ ಇವಾಗ ಈಗ ಡಿಕ್ಲೇರ್ ಮಾಡಿದೆ. ಒಳಗಿಂದ ಅದೇ ಹೇಳ್ತಾ ಇದೀವಿ ನಾವು. ಇನ್ಸ್ಪೆಕ್ಷನ್ ಮಾಡೋ ಟೈಮ್ ನಾಗೆ ಪ್ರಾಬ್ಲಮ್, ಅವ್ರ ಪರ್ಸನಲ್ ಪ್ರಾಬ್ಲಮ್ ಮಾಡ್ಕೊಂಡಾಗ ನಾವ್ ಯಾವ ತರ ಐಡೆಂಟಿಫೈ ಮಾಡ್ಬೇಕು ಹೇಳಿ. ಇಲ್ಲ, ನೀವ್ ಹೇಳ್ಬೇಕು ಇದೆ ಕಡಿಯಕ್ ಆಗಲ್ಲ ಅಂತ ಹೇಳ್ಬೇಕು ಸರ್. ಒಂದ್ ಮರ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ, ಈ ಕರೋನಾ ನಾನು ಟೈಮ್ ಅಲ್ಲಿ ಈಗ ಕಡಿಬೇಕಲ್ಲ ನೀವು. ಅದೇ ವಿಷಯನ ನೀವು ಈಗ ಕಾರ್ಪೊರೇಷನ್ ಅವ್ರ ಅರ್ಜಿಗಳನ್ನ ನಮಗ್ ಫಾರ್ವರ್ಡ್ ಮಾಡಕ್ಕಿಂತ ಮುಂಚೆ ಶಫಲ್ ಮಾಡ್ರಿ ಅಂತ 100 ಸತಿ ಹೇಳ್ತಾ ಇದೀವಿ ನಾವು. ಸುಮ್ನೆ ಇಲ್ಲ, ಇದು ಬಂದಿದ್ದನ್ನ ಇದಾಯ್ತು ಅವ್ರೆ. ಕಳಿಸ್ತಾ ಇದಾರೆ. ನೀವು ಎಲ್ಲಿ ಫಾರೆಸ್ಟ್ರಿ ಮಾಡಿದ್ದು? GKVK ಅಲ್ಲ, ಫಾರೆಸ್ಟ್ರಿ ಅಲ್ಲ, ನಾವು ದಾವಣಗೆರೆ BIIT. ಅದೇ ಅದೇ ತಪ್ಪಾಗಿದೆ ಸರ್. ಇಂಜಿನಿಯರಿಂಗ್ ಓದಿರೋರ್ನ ಅರಣ್ಯ ಅಧಿಕಾರಿಗೆ ಹಾಕ್ಬಿಟ್ರೆ ನಿಮ್ಗೆ ಫೀಲಿಂಗ್ಸ್ ಹೆಂಗ್ ಗೊತ್ತಾಗತ್ತೆ ಹೇಳಿ? ಎಲ್ಲ ನಾವು ಸರ್ವಿಸ್ ಆಗಿದೆ, ಫೀಲಿಂಗ್ ಇಲ್ಲಿ ಗೊತ್ತಾಗುತ್ತೆ ಸರ್ವಿಸ್ ಆ ಇವಾಗ ತರ ನಮ್ಗೆ ಅಂತ ಅಲ್ಲ. ಇದಕ್ಕೆ ಫೀಲ್ ಆಗ್ಬೇಕು, ನಮ್ಗೆ ಹೊಟ್ಟೆ ಸಂಕಟ ಆಗ್ತಾ ಇದೆ. ಇಲ್ಲ ಇಲ್ಲ ದಾವಣ ಇಲ್ಲ, ಗೆರೆ ಮರಳಿ ಒಪ್ತೀನಿ ನೋಡಿ ನಾನು. ಸರ್. ಓಕೆ, ಇನ್ನೊಂದು ರಿಕ್ವೆಸ್ಟ್ ಸರ್, ನೀವು ಈ ತಪ್ಪು ಮಾಡಿದಿರಲ್ಲ, ಈ ತಪ್ಪಿಗೆ ಪಶ್ಚಾತ್ತಾಪ. ಒಂದು ರಿಕ್ವೆಸ್ಟ್, ನಮ್ಮ ಹೇಳಿ. ಬೆಂಗಳೂರು ಮಹಾನಗರ ಪಾಲಿಕೆ ಒಂದು ರೂಲ್ ತಂದಿದೆ, ಮರಗಳಿಗೆ ಕೊಳೆ ಹೊಡಿಬಾರ್ದು, ಇನ್ಮೇಲೆ 10,000 ರೂಪಾಯಿ ದಂಡ ಅಂತೇಳಿ ಕೇಬಲ್ಗಳು ತೆಗೆಸಿದ್ದಾರೆ. ನೀವು ಮಾಡ್ರಿ ಓಕೆ ಸರ್ ಓಕೆ. ದಮ್ ಇದ್ರೆ. ಇಲ್ಲ ನಾವು ಅಲ್ಲ, ಈಗ ನಾವು ಕಾರ್ಪೊರೇಷನ್, ಇವು ಸಂತೋಷ್ ಅನ್ನೋರು ಮಾತಾಡಿದ್ರು ಇದೇ ವಿಷಯಕ್ಕೆ, ಇದೇ ವಿಷಯಕ್ಕೆ ಮಾತಾಡಿದ್ರು. ನಾವು ಕಾರ್ಪೊರೇಷನ್ ಅವ್ರ ಹತ್ರ ಮಾತಾಡ್ಬಿಟ್ಟು ಒಂದ್ ಸ್ವಲ್ಪ ಅವರಲ್ಲಿ ಪ್ರಚಾರ, ಯಾಕಂದ್ರೆ ಮಾರ್ನಿಂಗ್ ಕಸ ಓಡಾಡೋ ಜಾಗ ಗಾಡಿಗಳಿಗೆಲ್ಲ ಇದು ಇರೋದ್ರಿಂದ ಅವನ್ನ ಒಂದ್ ಸ್ವಲ್ಪ ಪ್ರಚಾರ ಟೈಪ್ ಆಗುತ್ತೆ, ಅವನ್ನ ನಾವು ಏನಾದ್ರು ಮಾಡೋದಕ್ಕೋಸ್ಕರ ನಾವು ಕ್ರಮ ತಗಂತೀವಿ ಸ್ಟ್ರಿಕ್ಟ್ ಏನಾದ್ರು ದಂಡ ಹಾಕಿ ಸರ್. ನೀವು ಇದಾಯ್ತು ಅವ್ರೆ, ನಿಮ್ ಮಾತು ಹೇಳಿ. ನಮ್ಗೆ ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ತುಂಬಾ ಕರುಣೆ ಇದೆ ಮಾತಲ್ಲಿ. ಆದ್ರಿಂದ ನಾನು ಪ್ರೀತಿಯಿಂದ ಹೇಳ್ತಾ ಇದೀನಿ. ಓಕೆ, ಇದು ಮಿಸ್ಟೇಕ್ ಆಗಿದೆ, ನೀವ್ ಹೇಳಿದ್ರೆ ಇನ್ ಮುಂದೆ ಸಂತೋಷ್ ಇವ್ರನ್ನೆಲ್ಲ ಕರೆಸ್ತೀನಿ ಅಂತ ಹೇಳಿದ್ರೆ. ನೆಕ್ಸ್ಟ್ ಇನ್ ಯಾವುದೇ ಮುಂದೆ ಇರ್ಲಿ ಅವರನ್ನು ದಾವಣಗೆರೆ ನಾವು ಸರ್, ಕರೆಸ್ತೀವಿ. ಈಗಲೇ ನಮ್ಮ ವೃಕ್ಷರಕ್ಷಾ ತಂಡದಲ್ಲಿ ಕರ್ನಾಟಕದಲ್ಲಿ ನಂಬರ್ 1 ಇದೆ ಈ ಹುಡುಗರು. ಇಷ್ಟು ಚೆನ್ನಾಗಿ ವೃಕ್ಷರಕ್ಷಾ ಮಾಡಿದಾರೆ ಸರ್. ಆಕ್ಚುಲಿ ಅವ್ರನ್ನ ಅವ್ರಿಗೆ ಮಾಡಿರೋ ಕೆಲಸ ನೋಡಿ ಸರ್. ಸರ್, ಶೋರ್ ಶೋರ್ ದಾವಣಗೆರೆ ಶೋರ್ ನಂಬರ್ ಸರ್, 1 ಇದೆ, ಚಿತ್ರದುರ್ಗ ನಂಬರ್ ಲಾಸ್ಟ್ ಇದೆ. ಇಲ್ಲ ಇಲ್ಲ ಮುಖ್ಯಗಳು ಶೋರ್, ಈ ವಿಷಯದಾಗ ನಾನು ಹೇಳಿದೀನಿ. ನೆಕ್ಸ್ಟ್ ಟೈಮ್ ಯಾವುದೇ ಕಾರಣಕ್ಕೂ ನಮ್ಮ ತಮ್ದು ಒಬ್ರು ವೃಕ್ಷಮಿತ್ರ ಟೀಮ್ ನವರಿಗೂ ಒಬ್ರು ಮೆಂಬರ್ಗೆ ಜೊತೆಗೆ ಇಟ್ಕೊಂಡ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡ್ತೀವಿ. ಯಾವುದೇ ಇರ್ಲಿ, ನೆಕ್ಸ್ಟ್ ಓಕೆ ಯಾವುದೇ ಸರ್. ಇರ್ಲಿ ಆ ತರ ಮತ್ತೆ ನಮಗೆ ಮಾಡ್ತೀವಿ. ಇದು ನಮ್ಮ BBMP ಮಾಡಿರೋ ರೂಲು, ದಾವಣಗೆರೆ ಸೆಕೆಂಡ್ ಇಲ್ಲ, ಮಾಡಿದೆ. ಅದನ್ನು ಒಂದು ದಯವಿಟ್ಟು ಮಾಡ್ಕಂತೀವಿ, ಅದನ್ನು ಒಂದ್ ಏನಾದ್ರು ಕ್ರಮ ತಗಂತೀವಿ. ಕ್ರಮ ತಗೊಳ್ಳಿ ಸರ್. ಓಕೆ ಸರ್, ಎಂತ ಎಂತ ಶೋರ್. ಮರಗಳಿದೆ ಸರ್ ದಾವಣಗೆರೆಯಲ್ಲಿ ಇಲ್ಲ, ಸರ್. ಅದು ಬಿಚ್ಚುಗತ್ತಿ ಹೇಳಿದ್ದು ಭರಮಣ್ಣನ ಗೌತಮ್. ನಾಯಕನ ಕಾಲದಿಂದಾನು ಇರೋ ಹೌದೌದು, ಮರಗಳಿದೆ ನಿಜ ಸರ್. ನಿಜ 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 ಸರ್, ಒಪ್ತೀನಿ. ಇಲ್ಲ ಅದೇ ಎಲ್ಲ ಹಿಂಗಾಗ್ತವೆ, ಅವರಿಗೆ ಸ್ವಲ್ಪ ಅವೇರ್ನೆಸ್, ಓನರ್ ಗಳಿಗೂ ಅವೇರ್ನೆಸ್ ಬರಬೇಕು. ಸುಮ್ ಸುಮ್ಮನೆ ಅವ್ರಿಗೆ ಇಂಥವಕ್ಕೆಲ್ಲ ನಾಚಿಕೆ ಆಗ್ಬೇಕು ಸರ್. ಅವ್ರಿಗೆ ಮನುಷ್ಯರ, ಅವ್ರು ಏನ್ ಸರ್, ಎಜುಕೇಟೆಡ್ ಅವ್ರು ಆಗ್ಬೇಕು. ಪ್ರಾಪರ್ಟಿ ಹೋಗೋ ಕೋಸ್ಕರ ಮರ ಕಡಿತಾ ಇರೋ, ಅವ್ರು ನಾಚಿಕೆ ಆಗ್ಬೇಕು ಸರ್. ಅವ್ರನ್ನ ನೀವು, ನಾಚಿಕೆ ಅವ್ರನ್ನ ನೀವು ನಿಜವಾಗ್ಲೂ ದಂಡಿಸಿ ಹೇಳ್ಬೇಕು, ಮರ ಎಂದ್ರೆ ಕಡಿತೀರಿ ನೀವು ಅಂತ. ಎಷ್ಟ್ ಜನ ಎಲ್ಲ ಸುಮಾರು ಜನಕ್ಕೆ ದಂಡ ಏನಂದ್ರು ಅವರು ಅಲ್ಲ, ಅವ್ರಿಗೆ ಮನುಷ್ಯರ ಸರ್. ಅವರು ಮನೆ ಉಸಿರು ಕೊಡೋ ತಾಯಿನ್ ತಾಯಿನ್ ಕೊಂದಷ್ಟು ಪಾಪ ಸರ್. ಉಸಿರು ಹೌದು ಕೊಡೋ ಮರನ ಅವ್ರ ನಿಜ ಪ್ರಾಪರ್ಟಿ ಮಾರೋದಕ್ಕೋಸ್ಕರ ಹಿಂಗೆ ರಾಂಗ್ ಸರ್ಟಿಫಿಕೇಟ್ ಸರ್. ಅಧಿಕಾರಿಗೆ ಅವ್ರು ಮಾಡಿರೋ ಕೆಲ್ಸಕ್ಕೆ ಅವ್ರಿಗೊಂದು ದುಡ್ಡು ಹೋಗ್ಬೋದು ಸರ್, ಆದ್ರೆ ಅಧಿಕಾರಿ ಕೆಲಸ ಹೋಗ್ಬಿಡುತ್ತೆ ಇವಾಗ. ಹೌದು ಅಲ್ಲ, ಅಂತವು ಬರ್ತವೆ. ಈಗ ಏನು ನಾವು ನೆಕ್ಸ್ಟ್ ಟೈಮ್ ಅದಕ್ಕೆ ಏನ್ ಮಾಡ್ಬಿಡ್ತೀವಿ, ಯಾವ್ದು ಅಂತವು ಇಮಿಡಿಯೇಟ್ ಆಗಿ ಇದು ಮಾಡಲ್ಲ. ನಿಮ್ಗೆ ಒಬ್ರು ಯಾರಾದ್ರೂ ಮೆಂಬರ್ ಇದ್ರು ಅಂದ್ರ ನಮಗೂ ಒಳ್ಳೇದೆ, ತಮ್ಮಿಂದನೂ ಒಪಿನಿಯನ್ ಇರ್ತತಿ, ಎಲ್ಲ ಇಲ್ಲ, ನಮ್ಮ ಇರ್ತತಿ. ಎಲ್ಲಾ ಹುಡುಗರು ಸರ್ ನರಕ ಕಿಳಿಸಿ ನಾರ್ಗೆ ಸೀಳ್ಸಿದ್ರು, ಅವರು ವೃಕ್ಷ ಬಿಡೋದಿಲ್ಲ ಅಂತ ಹುಡುಗರು ಅವರು. ಹೌದು, ಓಕೆ ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಓಕೆ ಯು. ಸರ್, ಓಕೆ, ಥ್ಯಾಂಕ್ ಯು.